ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ ನೋಡಿ. ಫ್ರಂಟ್ನಾಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಈಗ ಉಲ್ಟಾ ಇಟ್ಕೊಂಡು ಇವಾಗ ಈ ರೀತಿ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಮೇಲೆ ಇಟ್ಕೊಂಡು ಈಗ ಕಟ್ ಮಾಡ್ಕೋಬೇಕು. ಇಲ್ಲಿ ನ್ಯಾಚ್ ಹಾಕೋಬೇಕು. ಇವಾಗಲೇ ಅದನ್ನು ಈ ಕ್ರಾಸ್ ಹತ್ರ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಹಾಕೊಂಡು ಇದನ್ನು ಲೈನಿಂಗ್ನ ಈ ಥರ ತೆಗೆದು ಸ್ಟಿಚ್ ಹಾಕೋಬೇಕು. ಲೈನಿಂಗ್ನ ಉಲ್ಟಾ ತಿರುಗಿಸಿ ಇಲ್ಲಿ ಸ್ಟಿಚ್ ಹಾಕೋಬೇಕು. ಇದಕ್ಕೆ ಎಮ್ಮಿಂಗು ಪೈಪಿಂಗು ಏನು ಬೇಡ. ಈ ರೀತಿ ಮಾಡಿದ್ರೆ ಈಸಿಯಾಗಿ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಕೆಲಸ. ಒನ್ ಅವರಲ್ಲಿ ಹೊಲೆಯ ಬ್ಲೌಸ್ನ ನಾವು ಅರ್ಧ ಅವರಲ್ಲಿ ಹೊಲೆ ಹೊಲಿಬೋದು. ಈ ಥರ ನೆಕ್ಕೊಂದು ಕೊಡಲು ರೆಡಿ ಮಾಡ್ಕೊ ನೆಕ್ಕೊಂದು ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಪೈಪಿಂಗು ಇಲ್ಲ ಎಮ್ಮಿಂಗ್ ಕೊಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದು ಆ ಕೆಲಸ ಮುಗಿದ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ. ಇನ್ನು ಬೇರೆ ಕೆಲಸ ಬೇಗ ಮಾಡ್ಕೋಬೋದು. ಒಂದು ಅರ್ಧ ಗಂಟೆಲೆಲ್ಲ ಒನ್ ಅವರಲ್ಲೆಲ್ಲ ನಾವು ಫಿನಿಷಿಂಗ್ ಮಾಡ್ಕೋಬೋದು ಬ್ಲೌಸ್ನ. ನೀಟಾಗಿ ಇವಾಗ ಇದರಲ್ಲಿ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಅದಕ್ಕೆ ನೀಟಾಗಿ ಕ್ರಾಸ್ ಹತ್ರ ಸೂಜಿಂಗ್ ಇಳಿಸ್ಕೊಬೇಕು. ಈ ರೀತಿ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಡು ಈಗ ಇದೇ ರೀತಿಯಲ್ಲಿ ಲೈನಿಂಗ್ನ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು ಸುತ್ತ. ನೀಟಾಗಿ ಒಂದೇ ಮಾರ್ಜಿನಲ್ಲಿ ಇದೆಲ್ಲ ಸುತ್ತ ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೀಟಾಗಿ ಸ್ಟಿಚ್ ಆದಮೇಲೆ ನೀವು ಈಗ ಕಲಿತಾ ಇರೋರಾದರೆ ಇದಕ್ಕೆ ನೀವು ಒಂದೊಂದು ಈ ಥರ ಇದಾಗಿರೋ ಬಟ್ಟೆಗಳು ಒಂದೊಂದು ನಿಮಗೆ ಸ್ಟಿಚ್ ಹಾಕ್ಕೊಂಡಿಲ್ಲಾಂದರೆ ಇದು ಓಪನ್ ಆಗ್ಬಿಡುತ್ತೆ. ನಾವು ಇಲ್ಲಿ ಹಿಡಿದಾಗ ಇದು ಹಿಂಗೆ ಓಪನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂದರೆ ಈ ರೀತಿ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಅವಾಗ ಯಾವುದೇ ಕಾರಣಕ್ಕೂ ಬಟ್ಟೆ ಓಪನ್ ಆಗ್ತಾನೆ. ಇಲ್ಲಾಂದರೆ ಅದು ನೀವು ಅಂಗಡಿ ಹಿಡಿಯೋಕೆ ಹೋದರೆ ಒಂದೊಂದ್ಸಲ ಓಪನ್ ಆಗ್ಬಿಟ್ಟಿರುತ್ತೆ. ಸ್ಟಿಚ್ ಹಾಕಿರ್ತೀರಾ ಆದರೆ ಕೆಳಗಡೆ ಬಟ್ಟೆನೇ ಇಟ್ಕೊಂಡಿರಲ್ಲ ಮೇನ್ ಬಟ್ಟೆ. ಲೈನಿಂಗ್ ಮಾತ್ರ ಸ್ಟಿಚ್ ಆಗಿರುತ್ತೆ. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡೋದ್ರಿಂದ ಲೈನಿಂಗು ಮೇನ್ ಪೀಸು ಎರಡೂ ನೀಟಾಗಿ ಸ್ಟಿಚ್ ಆಗುತ್ತೆ. ಅದಕ್ಕೆ ತೋರಿಸ್ತೀನಿ. ಈ ರೀತಿ ಸ್ಟಿಚ್ ಹಾಕೊಂಡ್ಬಿಟ್ಟಿದೆ. ಈ ರೀತಿ ಇಟ್ಕೊಂಡು ಈ ರೀತಿ ನಾವು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬರಬೇಕು. ಕ್ರಾಸಾಗಿ ಹೋಗ್ಬಾರ್ದು. ಆ ಕಡೆ ಈ ಕಡೆ ಸೊಟ್ಟಪಟ್ಟ ಹೋಗ್ಬಾರ್ದು. ನೇರವಾಗಿ ಬರಬೇಕು ಸ್ಟಿಚ್ಚು. ಆ ಕಡೆ ಈ ಕಡೆ ಆದರೆ ಅವಾಗ ಫಿಟ್ಟಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಏನಾದ್ರೆ ಬರಬೇಕು. ಇವಾಗ ಈ ರೀತಿ ಮಾಡೋದ್ರಿಂದ ಅದು ಆ ಕಡೆ ಈ ಕಡೆ ಸರಿಯಾಗಿಲ್ಲ ಬಟ್ಟೆ ಬಟ್ಟೆ ನೋಡಿ ನೀಟಾಗಿಲ್ಲಿ ಇದಾಯಿತು. ಇಲ್ಲಾಂದ್ರೆ ಇದೇನಾಗ್ಬಿಡ್ತೀವಿ ಬಟ್ಟೆ ಬೇರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗ್ಬಿಡುತ್ತೆ. ಇದು ಲೈನಿಂಗ್ ಬೇರೆ ಇದು ಬೇರೆ. ಇವಾಗ ಈ ರೀತಿ ಮಾಡೋದ್ರಿಂದ ಸ್ಟಿಚ್ ಹಾಕಿರ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಒಳಗಡೆ ಓಪನ್ ಬರೋಲ್ಲ. ನೋಡಿ ಈ ರೀತಿ ಬರುತ್ತೆ. ಇದೂ ಅಷ್ಟೇ. ಇದು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದು ಸಿಂಗಲ್ ಒಳಗೆ ಹಾಕ್ಬಿಟ್ಟು ಡಬಲ್ ಒಳಗೆ ಹಾಕಿ, ಯಾಕೆಂದರೆ ಇದು ಜಾಸ್ತಿ ಯೂಸ್ ಮಾಡಿದಾಗ ಬೇಗ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಈ ಡಾರ್ಕ್ ಪಾಯಿಂಟ್ ಹತ್ರ ಎರಡೆರಡು ಒಳಗೆ ಹಾಕಿ ನೀಟಾಗಿ ಫಿನಿಷಿಂಗ್ ಇರುತ್ತೆ. ಒಂದು ಟೂ ಇರಾದ್ರೂ ಓಪನ್ ಆಗ್ಬಿಡುತ್ತೆ. ಇಲ್ಲೇನಾದ್ರೆ ನೀವು ರಫ್ ಮಾಡಿಲ್ಲ ಅಂದರೆ ಓಪನ್ ಆಗ್ಬಿಡುತ್ತೆ. ನಾಲ್ಕು ಕಡೆಯೂ ಸ್ಟಿಚ್ ಮಾಡ್ಕೊಬಿಟ್ಟು ಈ ರೀತಿ ಮೂರು ಡಾಟ್ ಇಡ್ತಿದ್ದೀನಿ. ಇವಾಗ ನಾಲ್ಕನೇ ಡಾಟು ಲಾಸ್ಟಲ್ಲಿ ಹಿಡಿತೀನಿ. ಈ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಇದು ಬಾಕ್ಸ್ ಟೈಪ್ ಬಂದಿದೆ. ಈ ರೀತಿ ಫ್ರಂಟ್ ರೆಡಿ ಆಯಿತು. ಈಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಬೆಲ್ಟ್ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾವು ಸಂತ ಸುತ್ತಾಳ ಇರುತ್ತಲ್ಲ ಅದಕ್ಕೆ ಎರಡೂವರೆ ಇಂಚು ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಬೇಕಾದರೆ ಈ ಥರ ಬ್ಲೌಸ್ನ ಇಟ್ಕೊಂಡು ಮಾರ್ಜಿನ್ ಮಾಡ್ಕೋಬೋದು. ಈ ರೀತಿ ಆ ರೀತಿ ಇಟ್ಕೊಂಡು ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇನ್ನೊಂದು ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ.
ನಮಗೆ ಲೈನಿಂಗ್ ಪೀಸ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಯಾವ ಕಡೆ ಪೀಸ್ ಸಿಗುತ್ತೆ ಆ ಕಡೆ ಸಾಕಾಗಿಲ್ಲ ಅಂದರೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ಮೇನ್ ಪೀಸ್ನೇ ಜಾಯಿಂಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಮೇನ್ ಪೀಸು ಎರಡು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದೆ. ಇವಾಗ ಇದು ಮೇನ್ ಪೀಸು, ಇದು ಬಂದುಬಿಟ್ಟು ಲೈನಿಂಗ್ ಪೀಸ್ ಎರಡಿದೆ ನೋಡಿ. ಇವಾಗ ಇದನ್ನು ಫಸ್ಟ್ಗೆ ಒಂದು ಲೈನಿಂಗ್ ಪೀಸ್ ಇಟ್ಕೋಬೇಕು ಈ ರೀತಿ. ಇವಾಗ ಇದ್ರ ಮೇಲೆ ಮೇನ್ ಪೀಸ್ ಇಟ್ಕೋಬೇಕು ಈ ರೀತಿ. ಈ ಕಡೆ ಒಂದು, ಈ ಕಡೆ ಒಂದು, ಈ ರೀತಿ. ಇವಾಗ ನಾವು ಇದನ್ನು ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಇದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಇದು ಕೆಳಗಡೆ ಬಿದ್ದು ಮೇಲೆ ಒಂದು ಕೆಳಗೆ ಒಂದು ಮೇಲೆ ಆಗ್ಬಿಡೋ ಚಾನ್ಸ್ ಇರುತ್ತೆ. ಒಂದು ಪಿನ್ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಕೆಳಗೆ ಬಿದ್ದುಬಿಟ್ಟು ತಿರ್ಗಾ ಉಲ್ಟಾ ಸೀದಾ ಆಗ್ಬಿಡುತ್ತೆ ನೋಡಿ. ಇವಾಗ ಮೂರು ಪೀಸ್ನ ಇದೇ ರೀತಿ ಒಟ್ಟಿಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಒಂದೇ ಮಾರ್ಜಿನಲ್ಲಿ ನೀಟಾಗಿ ಇದನ್ನು ಅದೇ ರೀತಿ ತೆಗೆದು ಪಿನ್ನ ಒಂದೇ ಮಾರ್ಜಿನಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಏರು ಪೇರು ಇದ್ದರೆ ಸರಿ ಮಾಡಿಕೊಂಡು ಈ ರೀತಿ ಇದನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚ್ ಆದಮೇಲೆ ಇದನ್ನು ಮೇಲುಗಡೆ ಸ್ಟಿಚ್ ಮಾಡ್ತೀವಿ, ಅದನ್ನು ಓಪನ್ ಮಾಡಿ ಈ ಥರ ಪಾಯಿಂಟ್ ಒಳಗೆ ಹಾಕೋಬೇಕು ಈ ರೀತಿ. ಹೌದು, ಮತ್ತೆ ಇದನ್ನು ಅದೇ ರೀತಿ ಪಾಯಿಂಟ್ ಒಳಗೆ ಹಾಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಈ ರೀತಿ ಲೈನಿಂಗ್ ಇದೆ, ಇವಾಗ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಪಾಯಿಂಟ್ ಒಳಗೆ ಹಾಕೋಬೇಕು. ಇದನ್ನು ಅಷ್ಟೇ ಅದೇ ರೀತಿ ಪಾಯಿಂಟ್ ಒಳಗೆ ಹಾಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದು ಬಿಡಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಏನಿದೆ ಅದನ್ನು ತಗೊಬಿಡ್ಬೇಕು ಈ ರೀತಿ. ಈ ರೀತಿ ತೆಗೆದ್ಬಿಟ್ಟು ಇವಾಗ ಮೇನ್ ಪೀಸು ಅದ್ರ ಕೆಳಗಡೆ ಲೈನಿಂಗ್ ಪೀಸು ಎರಡನ್ನು ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು ಈ ರೀತಿ. ಲೈನಿಂಗ್ ಪೀಸು ಮತ್ತು ಇನ್ನೊಂದು ಲೈನಿಂಗ್ ಪೀಸ್ ಅಥವಾ ಮೇನ್ ಪೀಸು ಅದು ಲೈನಿಂಗ್ ಪೀಸು ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ಬಿಡಬೇಕು. ರೆಡಿ ಆಯಿತು ನೋಡಿ ಈ ರೀತಿ. ಈ ಕಡೆ ಒಂದು, ಈ ಕಡೆ ಒಂದು, ಈ ರೀತಿ ಬೆಲ್ಟ್ ಬಿಟ್ಟು ರೆಡಿ ಆಯಿತು. ಇವಾಗ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಡೋಣ ನೋಡಿ ಫ್ರಂಟ್ ಇದು. ಇವಾಗ ಇದಕ್ಕೆ ನಾವು ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅದು ಈ ಕಡೆ ಬರಬೇಕು ನೋಡ್ಕೋಬೇಕು. ನ್ಯಾಚ್ ಹಾಕೊಂಡು ಹಾಕಿದ್ದೀವಿ, ಆ ಸೈಡು ಕರೆಕ್ಟಾಗಿ ಮುಂದೆ ಬರಬೇಕು ನೋಡಿ ಈ ರೀತಿ ಬರುತ್ತೆ. ಇವಾಗ ಇದನ್ನು ಮೇನ್ ಪೀಸ್ ಕೆಳಗಡೆ ಇಟ್ಕೋಬೇಕು ಫ್ರಂಟ್ದು. ಈಗ ಇದು ಬೆಲ್ಟ್ ಪಟ್ಟಿ ಕೊಡಬೇಕು ಈ ರೀತಿ ಇಟ್ಕೊಂಡು. ಈ ರೀತಿ ಇದೆ. ಇವಾಗ ಅಟ್ಯಾಚ್ ಮಾಡಿದ್ದೀವಲ್ಲ ಇವಾಗ ಈ ಪೀಸನ್ನ ಫ್ರಂಟ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಒಳಗಡೆ ಇಟ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿ ಇವಾಗ ಇಲ್ಲಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಹಾಕೋಬೇಕು ಇಲ್ಲಿ ಕ್ರಾಸ್ ಇರುತ್ತೆ, ನ್ಯಾಚ್ ಹಾಕೊಂಬಿಟ್ರೆ ನೀಟಾಗಿ ತಿರುಗುತ್ತೆ. ಈ ರೀತಿ ಎಳ್ಕೋಬೇಕು ಈಚೆಗೆ. ನೀಟಾಗಿ ಬಂತು. ಈ ರೀತಿ ನೋಡಿ ಒಂದೇ ಲೆವೆಲ್ ಆಗೈತೆ ನೋಡ್ಕೊಬೇಕು. ಇವಾಗ ಉಕ್ಸ್ಪಟ್ಟಿ ಈ ಪಟ್ಟಿ ಕೊಡಬೇಕು ಹೈ ಉಕ್ಸ್ಪಟ್ಟಿ. ಈ ರೀತಿ ಫೋಲ್ಡ್ ಮಾಡಿ ಒಂದೇ ಮಾರ್ಜಿನಲ್ಲಿ ಈ ರೀತಿ ಸ್ಟಿಚ್ ಹಾಕೋಬೇಕು
ಇದನ್ನು ಕಾಸಿನ ಜೊತೆ ಈ ರೀತಿ ತೊಗೊಂಡ್ಬಿಡ್ಬೇಕು. ಈ ರೀತಿ ಮೇನ್ ಪೀಸು ಲೈನಿಂಗು ಮೇನ್ ಪೀಸ್ ಅಕಸ್ಮಾತ್ ಸಿಕ್ಕಿ ಅಡ್ಜಸ್ಟ್ ಆಗಿಲ್ಲ ಬಟ್ಟೆ ಅಂದರೆ ಬರೀ ಲೈನಿಂಗಲ್ಲೇ ಕೊಡ್ಬೋದು. ಡಬಲ್ ಪಟ್ಟಿನ ಎರಡು ಪೀಸ್ ಲೈನಿಂಗ್ ಹಾಕೊಂಡು ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಕೊಡ್ಬೋದು. ಇನ್ನೂ ತಿಕ್ಕಾಗಿ ಚೆನ್ನಾಗಿರುತ್ತೆ. ಮೇನ್ ಪೀಸ್ ಇದ್ದರೆ ಮೇನ್ ಪೀಸ್ ಹಾಕಿ ಮಾಡ್ಕೊಡ್ತೀನಿ. ಸಿಂಗಲ್ ಪಟ್ಟಿ ರೆಡಿಯಾಗಿದೆ ನೋಡಿ. ನಾವು ಮಾಮೂಲಿ ಅಳತೆ ಬ್ಲೌಸಲ್ಲಿ ಯಾವ ಕಡೆ ಇದೆ ನೋಡ್ಕೋಬೇಕು, ಯಾವ ಕಡೆ ಐ ಪಟ್ಟಿ ಯಾವ ಕಡೆ ಕೊಟ್ಟಿದ್ದಾರೆ, ಉಕ್ಸ್ ಪಟ್ಟಿ ಯಾವ ಕೊಟ್ಟಿದ್ದಾರೆ ನೋಡ್ಕೋಬೇಕು. ನೋಡಿ ಈ ಕಡೆ ಬಂದ್ಬಿಟ್ಟು ನಮಗೆ ಇದು ಉಕ್ಸ್ ಪಟ್ಟಿ ಇದೆ, ಈ ಉಕ್ಸ್ ಪಟ್ಟಿ ಕೊಡ್ತೀನಿ. ಕೆಳಗಡೆ ಮೇನ್ ಪೀಸ್ ಇರಬೇಕು, ಅದ್ರ ಮೇಲೆ ಈ ಪಟ್ಟಿ ಕೊಡಬೇಕು. ಇಲ್ಲಿ ಸ್ವಲ್ಪ ಡಾಟ್ ಹಿಡ್ದಿರ್ತೀವಲ್ಲ, ಅಲ್ಲಿ ಒಂದು ಸುಮ್ಮನೆ ಒಂದು ಫುಲ್ ಇಡಬೇಕು ಟೈಟ್ ಆಗಬಾರ್ದು ಅಂತ. ಇದು ಆಲ್ರೆಡಿ ಇಲ್ಲಿ ಕ್ಲೋಸ್ ಮಾಡಿ ಒಲ್ದಿರ್ತೀವಲ್ಲ, ಹಂಗಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಹಾಕೋಬೇಕು. ಪಾಯಿಂಟ್ ಇದನ್ನು ಈ ರೀತಿ ಫೋಲ್ಡ್ ಮಾಡಿದೀವಲ್ಲ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕೆಳಗಡೆ, ಇದನ್ನು ಈ ರೀತಿ ಒಳಗಡೆ ಸ್ಟಿಚ್ ಮಾಡ್ಕೋಬೇಕು. ಐ ಪಟ್ಟಿ ಯಾವಾಗಲೂ ಒಳಗಡೆನೇ ಹೋಗುತ್ತೆ, ಸಾರಿ ಉಕ್ಸ್ ಪಟ್ಟಿ ಒಳಗಡೆನೇ ಹೋಗುತ್ತೆ, ಐ ಪಟ್ಟಿ ಮೇಲೆ ಬರುತ್ತೆ. ಈಗ ರೆಡಿ ಆಯಿತು ಮತ್ತೆ.